ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಈಗಾಗಲೇ ಇವತ್ತು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳ ಪರೀಕ್ಷೆ ಎಲ್ಲ ಮುಗಿದೋಗಿದ್ದು ಮೂರು ಪರೀಕ್ಷೆಗಳು ಅವರಿಗೀಗ ನೆಕ್ಸ್ಟ್ ಎಕ್ಸಾಮು ಇಂಗ್ಲೀಷ್ ಆಗಿದೆ ಆದರೆ ಬಹಳ ಜನ ಕೆಮಿಸ್ಟ್ರಿ ಓದ್ತಾಯಿದ್ದೀರಾ ಅಂದ್ಬಿಟ್ಟು ಎರಡು ವಿಡಿಯೋಸ್ಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಒಂದು ಪಾಸಿಂಗ್ ಪ್ಯಾಕೇಜು ಇನ್ನೊಂದು ಪ್ರಶ್ನೆ ಪತ್ರಿಕೆಗಳು ಏನು ಎಕ್ಸಾಮಿಗೆ ತಮ್ಮ ಪ್ರಾಕ್ಟೀಸಿಗಾಗಿ ಹಾಗೂ ಪ್ರಿಪೇರ್ಡ್ ಎಕ್ಸಾಮ್ ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ ಈ ಒಂದು ವೀಡಿಯೋದಲ್ಲಿ ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಂದರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಬ್ಲೂ ಏನಂತೀರ ಬ್ಲೂ ಪ್ರಿಂಟಿನ ಜೊತೆಗೆ ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಅಪ್ಲೋಡ್ ಮಾಡಿಕೊಟ್ಟೆ ಆದರೆ ಸರ್ ಕೀ ಆನ್ಸರು ಕೊಟ್ಟುಬಿಡಿ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ತಾವುಗಳು ಕೇಳಿಕೊಂಡ್ರಿ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಓಕೆ ಕೆ ಆನ್ಸರ್ ಕೂಡ ಇದ್ದರೆ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ ಅದಕ್ಕಿಂತ ಮುಂಚಿತವಾಗಿ ಒಂದೊಂದೇ ಪಾಠವನ್ನು ನಾವು ನೋಡೋದಾದ್ರೆ ಫಸ್ಟ್ ಚಾಪ್ಟರ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅಲ್ವಾ ಅದು ನಿಮಗೆ ಸುಮಾರು ಹನ್ನೆರಡು ಅಂಕಕ್ಕಿದೆ ಹೌದಲ್ವಾ ನಂತರದಲ್ಲಿ ಅದ್ಯಾವುದು ಸೆಕೆಂಡ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಂಟು ಅಂಕಕ್ಕಿದೆ ಇದರ ಬೇಸ್ ಮೇಲೆ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿರುವಂಥದ್ದು ಹೌದಲ್ವಾ ಬನ್ನಿ ಇನ್ನೊಂದು ತೋರಿಸ್ತೇನೆ ಥರ್ಡ್ ಚಾಪ್ಟರ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಇದೆ ಅಲ್ವಾ ಅದು ಬಂದು ನಿಮಗೆ ಒಂಬತ್ತು ಅಂಕಕ್ಕಿದೆ ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ಲಾನಿಂಗ್ ಅಂತ ಒಂದು ಚಾಪ್ಟರ್ ಇದೆ ಅದು ಕೂಡ ನಿಮಗೆ ಎಂಟು ಅಂಕಕ್ಕೆ ಇದೆ ಆರ್ಗನೈಸಿಂಗ್ ದಟ್ ಈಸ್ ಫಾರ್ ಟ್ವೆಲ್ ಮಾರ್ಕ್ಸ್ ಸ್ಟಾಫಿಂಗ್ ಅಂತ ಇದೆ ಅಲ್ವಾ ಅದು ಹದಿನಾಲ್ಕು ಅಂಕಕ್ಕಿದೆ ಹಾಗಾಗಿ ನಾನು ಆ ವೀಡಿಯೋ ಮಾಡಿದಾಗ ಇಂಪಾರ್ಟೆಂಟ್ 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 ಅಂತ ಯಾಕೆ ಹತ್ಸಲ್ಲ ಅಂತ ಅಂದರೆ ಆ ಕಾರಣದಿಂದಲೇ ಹೇಳಿರುವಂಥದ್ದು ಡೈರೆಕ್ಟಿಂಗ್ ಅನ್ನೋದು ಅದು ಹನ್ನೆರಡು ಮಾರ್ಕ್ಸು ನೋಡಿ ಭಾಳ ವೇಟೇಜ್ ಇರುವಂಥ ಹಾಗಿದ್ರೆ ಪಾಠಗಳು ಯಾವುದು ಅಂತ ನಾವು ನೋಡೋದಾದ್ರೆ ಇಲ್ಲಿ ದಟ್ ಈಸ್ ಚಾಪ್ಟರ್ ಟೆನ್ ಮಾರ್ಕೆಟಿಂಗ್ ಅಂತ ಒಂದು ಪಾಠ ಇದೆ ಅಲ್ವಾ ನಿಮಗೆ ನೋಡಿ ಮಾರ್ಕೆಟಿಂಗ್ ಅಂತ ಒಂದು ಪಾಠ ಇದೆ ಬನ್ನಿ ತೋರಿಸ್ತೇನೆ ಆಯಿತಾ ಮಾರ್ಕೆಟಿಂಗ್ ಅಂತ ಒಂದು ಇದೆ ಎಕ್ಸ್ಕ್ಯೂಸ್ ಮಿ ಆಯಿತಾ ಎಲ್ಲಿದೆ ಮಾರ್ಕೆಟಿಂಗ್ ಎಸ್ ಮಾರ್ಕೆಟಿಂಗ್ ಅಂತ ಒಂದು ಇದೆ ಸುಮಾರು ಇಪ್ಪತ್ತೊಂದು ಅಂಕಕ್ಕೆ ಅದು ಇದೆ ಅಂದರೆ ಅದನ್ನು ಬಿಡಬಾರ್ದು ಸರ್ ಹೆಂಗಿಡ್ಕೋಬೇಕು ಅಂದರೆ ಯಾಕಂದರೆ ಟ್ವೆಂಟಿ ಒನ್ ಮಾರ್ಕ್ಸ್ ಹೌದಲ್ವಾ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಈ ರೀತಿಯಾಗಿ ಎಲ್ಲ ಲೆವೆಲಲ್ಲೂ ಇರುವಂಥ ಒಂದು ಆಗಿದೆ ಏಳಲ್ಲಿ ಅಲ್ವಾ ಮೂರು ಮೂರು ಪಟ್ಟು ಹನ್ನೆರಡನೇ ಲೆವೆಂತ್ ಚಾಪ್ಟ್ರ್ ಬಿಟ್ಟು ಹಾಕಿದ್ರು ತಾವು ಈ ಮಾರ್ಕೆಟಿಂಗ್ ಚಾಪ್ಟ್ರ್ ಓದ್ಬಿಟ್ರೆ ಮುಗ್ದೇ ಹೋಯ್ತು ಸರ್ ಇಪ್ಪತ್ನಾಲ್ಕಕ್ಕೆ ಪಾಸು ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ವಲ್ಪ ತಾವುಗಳು ಮೈಂಡ್ಸೆಟನ್ನು ಮಾಡಿ ಓದಬೇಕಾಗತ್ತೆ ಎನಿ ಹೌ ಈಗ ನಾವು ಪಾರ್ಟ್ ಒನ್ನನ್ನು ನೋಡೋದಾದರೆ ಚಾಪ್ಟ್ರ್ ಒನ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅಲ್ವಾ ಅದರಲ್ಲಿ ಹನ್ನೆರಡು ಅಂಕಕ್ಕೆ ಇರುವಂತಹ ಈ ಒಂದು ನೋಟ್ಸು ಅಂದರೆ ಪಾಸಿಂಗ್ ಪ್ಯಾಕೇಜು ನಮ್ಮ ಯಶವಂತ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಯಾಕೆಂದರೆ ಕೇಳ್ತಾ ಇದ್ದಾಗೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ನೋಟ್ಸನ್ನು ಕೊಟ್ಟರು ಹೌದಲ್ವ ನಮ್ಮ ನೆಫಿಗೂ ಕೂಡ ಈ ಒಂದು ಏನಂತೀರ ಕಾರ್ಬನ್ ಕಾಪಿಯನ್ನು ನಾನು ಕಳಿಸಿ ಕೊಟ್ಟಿದ್ದೇನೆ ಎಲ್ಲರಿಗೂ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತೆಗೆದು ನಾವು ಮಾಡುತ್ತಿರುವ ಕೆಲಸ ಅದು ಚೆನ್ನಾಗಿ ಆಗಲಿ ಹಾಗೂ ನಿಮ್ಮ ಒಂದು ಹೆಲ್ಪ್ ಬೇಕು ಏನು ಅಂದರೆ ಒಂದು ಲೈಕ್ ಬಟನು ಒಂದು ಕಮೆಂಟ್ಸು ಹಾಗೂ ಶೇರಿಂಗ್ ಆಗಬೇಕು ಶೇರಿಂಗ್ ಕೇರಿಂಗ್ ಅಂತ ಹೇಳ್ತೀವಿ ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಹೊಡೆದ್ರೆ ಓಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮೆಟೀರಿಯಲನ್ನು ಇಲ್ಲಿ ತಂದು ನಾವು ನೀಡುತ್ತೇವೆ ಈಗಾಗಲೇ ಒಂದು ನೈಂಟಿ ಪರ್ಸೆಂಟ್ ನಾವು ಕೊಟ್ಟಿರೋ ಮೆಟೀರಿಯಲ್ಲು ವರ್ಕೌಟ್ ಆಗಿದೆ ಇಂಗ್ಲೀಷಿಗೆ ಕೊಡುವಂಥ ಮೆಟೀರಿಯಲ್ ಎದುರು ಹಂಡ್ರೆಡ್ ಪರ್ಸೆಂಟು ವರ್ಕ್ ವರ್ಕೌಟ್ ಆಗುತ್ತೆ ಯಾಕಂದರೆ ನಾವು ಇಂಗ್ಲೀಷೇ ಬೋಧಕರಾಗಿದ್ದೇವೆ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಗಾಡ್ ಬ್ಲೆಸ್ ಯು ಆಲ್ ಈ ಒಂದು ಮೆಟೀರಿಯಲಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಒಂದು ಎಮ್ ಸಿ ಕ್ಯೂಸ್ ಇದೆ ಮತ್ತು ಏನಂತೀರಾ ತಾವುಗಳು ನಿಮಗೆ ಬೇಕಾಗಿರುವ ಪ್ರತಿಯೊಂದು ಎರಡು ಅಂಕದ ಪ್ರಶ್ನೆಗಳು ಹಾಗೂ ಮೂರು ಅಂಕದ ಪ್ರಶ್ನೆಗಳು ಅಲ್ವಾ ನಾಲ್ಕು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ಪ್ರತಿಯೊಂದು ಕೂಡ ಈ ಒಂದು ಮೆಟೀರಿಯಲ್ ಇದೆ ಉಚಿತವಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡನ್ನು ಮಾಡಿಕೊಂಡು ತಾವುಗಳು ಏನಂತೀರಾ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ತೆಗಿರಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈಗಿಂದಲೇ ತಾವುಗಳು ಸ್ವಲ್ಪ ಇಂಗ್ಲೀಷನ್ನು ರಿವೈಸ್ ಮಾಡಿದರೆ ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು